ಪಂಚಮಸಾಲಿ ಸಮುದಾಯಕ್ಕೆ ಬಿಗ್ ಶಾಕ್. ಹೌದು, ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಸುವರ್ಣಸೌಧದಲ್ಲಿ ಇಂದು ಪಂಚಮಸಾಲಿ ಮೀಸಲಾತಿ ಕುರಿತು ನಡೆದ ಸಭೆ ಇದೀಗ ಅಂತ್ಯವಾಗಿದೆ. ಸಿಹಿ ಸುದ್ದಿ ನಿರೀಕ್ಷೆಯಲ್ಲಿದ್ದ ಪಂಚಮಸಾಲಿ ಸಮುದಾಯಕ್ಕೆ 2 ಸೆಕೆಂಡ್ನಲ್ಲಿ ಪಂಚ್ ನೀಡಿದ್ದಾರೆ. ಸಿಎಂ ಸಭೆಯಲ್ಲಿ ಪಂಚಮಸಾಲಿ ಸಮುದಾಯದ ಮುಖಂಡರಾದ ಸಿಸಿ ಪಾಟೀಲ್, ಬಸನಗೌಡ ಪಾಟೀಲ್ ಯತ್ನಾಳ್, ವಿಜಯನಂದ ಕಾಶಪ್ಪನವರ್ ಹಾಗೂ ಈರಣ್ಣ ಕಡಾಡಿ ಸಮ್ಮುಖದಲ್ಲಿ ಸಿಎಂ ಹೋರಾಟ ಕೈಬಿಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಮತ್ತು ಮುಂಬರುವ ದಿನಗಳಲ್ಲಿ ಕಾನೂನು ತಜ್ಞರ ಸಲಹೆ ಪಡೆದು ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತದೆ ಅಂತ ಹೇಳಿದ್ದಾರೆ ಅಂತ ಬಲ್ಲ ಮೂಲಗಳು ತಿಳಿಸಿವೆ. ಇದರಿಂದ ಇಂದು ಲಕ್ಷಾಂತರ ಜನ ಸೇರಿ ಮಾಡು ಇಲ್ಲವೇ ಮಾಡಿ ಹೋರಾಟ ಮಾಡಿದ್ದು, ಸುವರ್ಣಸೌಧದ ಹೊರಗಡೆ ಹೋರಾಟ ಮಾಡುತ್ತಿದ್ದ ಪಂಚಮಸಾಲಿ ಸಮುದಾಯಕ್ಕೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಆತ್ಮೀಯ ಸಮಾಜದ ಹರಿಕಾರರಾದಂತ ವಿಶ್ವಗುರು ಬಸವಣ್ಣನವರನ್ನ ಎನ್ನ ಹೃದಯ ನಮ್ಮೆಲ್ಲರ ನಿಮ್ಮೆಲ್ಲರ ಜಗದ್ಗುರುಗಳಾದ ನಡೆದಾಡುವ ದೇವರಾದ ಶ್ರೀ ಬಸವ ಜಯ ಧನ್ಯವಾದಗಳು. ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹೋತ್ಸವದ ರಾಷ್ಟ್ರೀಯ ಶ್ರೀ ಮಲ್ಲಿಕಾರ್ಜುನ್ ಹಿರೇಕೊಪ್ಪ ಅವರು ಮಾತನಾಡಲಿದ್ದಾರೆ. ಆತ್ಮೀಯ ಸಮಾಜದ ಬಂಧುಗಳೇ, ಯಾರಪ್ಪ ಅವರು ಮೊಬೈಲ್ ಕಳ್ತನ ಮಾಡ್ತಾ ಇರೋಂಥವ್ರು? ಇಲ್ಲಿ ಒಂದು 8 ಫೋನ್ ಕಳುವಾಗ್ಯಾವ, 8 ಫೋನು ನಂಬರ್ ಇಲ್ಲಿ ಬಂದಿದಾವ. ಹೇಳ್ತಾ ಇದೀನಿ, ಯಾರ ಕೈ ಫೋನ್ ಸಿಕ್ಕಿದಾವ ಇಲ್ಲಿ ಅಣ್ಣಂದ್ರೆ ಹತ್ಕೊಂತ ಬಂದಿದ್ದಾರೆ, ಅವ್ರವ್ರ ಕುಟುಂಬದವ್ರು ಫೋನ್ ಮಾಡ್ತಾ ಇರ್ತಾರೆ, ಅದನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ಪ್ಲೀಸ್ ದಯಮಾಡಿ ನಮ್ಮ ಸಮಾವೇಶಕ್ಕೆ ಕಪ್ಪು ಚುಕ್ಕಿ ಯಾರ ಕೈಯಲ್ಲಿ ಫೋನ್ ಸಿಕ್ಕಿದ್ಯೋ ಅವ್ರವ್ರಿಗೆ ತಲುಪಿಸ್ಬಿಡಿ ದಯಮಾಡಿ. ನಾನು ರಿಕ್ವೆಸ್ಟ್ ದಯಮಾಡಿ ರಿಕ್ವೆಸ್ಟ್, ಇದು ಮೀಸಲಾತಿ ಸಿಕ್ತಂದ್ರೆ ನಮ್ಗೆ ಅಪ್ಪನಂತ ನೌಕರಿ ಸಿಗುತ್ತೆ, ಬೇರೆದವ್ರ ಫೋನ್ ತಗೊಂಡು ನಾವೇನ್ ಮಾಡೋಣ? ಆ ದಯಮಾಡಿ ಫೋನ್ ಯಾರು ಸಿಕ್ಕಿದ್ಯೋ ಅವ್ರು ಕೊಟ್ಟು ಬಿಡ್ರಿ ಪ್ಲೀಸ್. ಹರಿಕಾರರಾದಂತ ವಿಶ್ವಗುರು ಬಸವಣ್ಣನವರನ್ನ ಎನ್ನ ಹೃದಯ ನಮ್ಮೆಲ್ಲರ ನಿಮ್ಮೆಲ್ಲರ ಜಗದ್ಗುರುಗಳಾದ ನಡೆದಾಡುವ ದೇವರಾದ ಶ್ರೀ ಬಸವ ಜಯ. ಅಲ್ಲಿ ಬಂದು